ನಾವು ಯಾರ ಪರಾನೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸತ್ಯ ಹೇಳಲು ಎದರಲ್ಲ, ಸುಳ್ಳು ಸುದ್ದಿ ಪ್ರಸಾರ ಮಾಡಲ್ಲ. ಎ ಟು ಝಡ್, ಇದು ಸತ್ಯದ ಧ್ವನಿ. ಹಿಂದಿ ದಿವಸ್ ಆಚರಣೆ ಖಂಡಿಸಿ ಜೆಡಿಎಸ್ ಬೃಹತ್ ಪ್ರತಿಭಟನೆ ಹಾಗೂ ಬಗರ್ಹುಕುಂ ಸಮಿತಿ ಸದಸ್ಯರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿಗೆ ಜೆಡಿಎಸ್ ಬೆಂಬಲ. ಹೌದು, ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕು ಹಿಂದಿ ದಿವಸ್ ಆಚರಣೆ ಸರ್ಕಾರದ ಕ್ರಮ ಖಂಡಿಸಿ ಇಲ್ಲಿನ ಜೆಡಿಎಸ್ ನೂರಾರು ಕಾರ್ಯಕರ್ತರು ಮತ್ತು ವಿವಿಧ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ದಿನಾಂಕ 14/9/2022 ಬುಧವಾರ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ತಾಲೂಕು ಜೆಡಿಎಸ್ ಅಧ್ಯಕ್ಷರು ಹಾಗೂ ನಿಯೋಜಿತ ಅಭ್ಯರ್ಥಿ ಎನ್ ಸೋಮಪ್ಪ ಅವರು ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ನಗರದ ಜೆಡಿಎಸ್ ತಾಲೂಕು ಕಚೇರಿಯಿಂದ ಪ್ರಾರಂಭಗೊಂಡು ವಿಜಯ ಸರ್ಕಲ್ ಮೂಲಕ ತಾಲೂಕು ಕಚೇರಿವರೆಗೆ ನಡೆಯಿತು. ಈ ವೇಳೆ ಜಮಾಯಿಸಿದ ನೂರಾರು ಕಾರ್ಯಕರ್ತರು ಸರ್ಕಾರ ಆಚರಿಸಲು ಮುಂದಾದ ಹಿಂದಿ ದಿವಸ್ ಆಚರಣೆ ಖಂಡಿಸಿ ನಾನಾ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ತಾಲೂಕು ದಂಡಾಧಿಕಾರಿಗಳಾದ ಕೆಎಂ ಗುರು ಬಸವರಾಜ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷರು ಎನ್ ಸೋಮಪ್ಪ ಅವರು ಮಾತನಾಡಿ, ಹಿಂದಿ ದಿವಸ್ ಆಚರಣೆಯನ್ನು ಸರ್ಕಾರ ಕೂಡಲೇ ಕೈಬಿಡಬೇಕು, ನಿರ್ಲಕ್ಷ್ಯ ವಹಿಸಿದರೆ ಪ್ರತಿಭಟನೆಯ ಸ್ವರೂಪ ಬದಲಾಗಲಿದೆ ಎಂದು ಎಚ್ಚರಿಸಿದರು. ಭಾರತವು ಸಾವಿರಾರು ವರ್ಷ ಹಾಗೂ ಉಪಭಾಷೆಗಳನ್ನು ಒಳಗೊಂಡಿದೆ. ಸುಮಾರು 560ಕ್ಕೂ ಹೆಚ್ಚು ಸಂಸ್ಥಾನಗಳು ಒಪ್ಪಿ ಸೇರಿದ ಹಾಗೂ ಸಾಮಾಜಿಕ ಸಾಂಸ್ಕೃತಿಕವಾಗಿ ಭಿನ್ನ ಆಚರಣೆಗಳನ್ನು ಹೊಂದಿರುವ ಒಂದು ಮಹಾನ್ ಒಕ್ಕೂಟವಾಗಿದೆ. ಇಂತಹ ನಾಡಲ್ಲಿ ಕೇವಲ ಒಂದೇ ಭಾಷೆಯನ್ನು ವೈಭವೀಕರಿಸುವುದು, ಪ್ರಾಧಾನ್ಯತೆ ನೀಡುವುದು ನಿಜಕ್ಕೂ ದೊಡ್ಡ ದುರಂತ. 400 ವರ್ಷಗಳ ಇತಿಹಾಸವಿರುವ ಹಿಂದಿ ಭಾಷೆಗೆ ಹಬ್ಬ ಮಾಡುವ ಇವರಿಗೆ 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಸರ್ಕಾರಕ್ಕೆ ನೆನಪಾಗುತ್ತಿಲ್ಲವ? ಸರ್ಕಾರ ಕುತಂತ್ರದಿಂದ ಸೆಪ್ಟೆಂಬರ್ 14ರಂದು ಹಿಂದಿ ದಿವಸ್ ಎಂಬ ಆಚರಣೆಯನ್ನು ಸೃಷ್ಟಿಸಿ ದೇಶದ ಸಾವಿರಾರು ಪ್ರಾದೇಶಿಕ ಭಾಷೆಗಳಿಗೆ ಮೋಸ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತದನಂತರ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ 2 ದಿನದಿಂದ ಬಗರ್ಹುಕುಂ ಸಮಿತಿ ಸದಸ್ಯರಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸ್ಥಳಕ್ಕೆ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳೊಂದಿಗೆ ಆಗಮಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಬೆಂಬಲವನ್ನು ಸೂಚಿಸಿ ಮಾತನಾಡಿ, ನಮ್ಮದು ರೈತರ ಪಕ್ಷ, ನಾವು ರೈತರೊಂದಿಗೆ ಯಾವಾಗಲೂ ಜೊತೆಯಲ್ಲಿರುತ್ತೇವೆ ಎಂದರು. ಮೊನ್ನೆ ತಾನೇ ಆದೇಶ ಮಾಡ್ತಾರ, ಇದು ಅವ್ರ ಭೂಮಿ ಅಲ್ಲ. ಅವರು ನಕಲಿ ಪತ್ರಗಳನ್ನು ಸೃಷ್ಟಿ ಮಾಡಿ ತಮ್ಮ ಹೆಸರಿಗೆ ಮಾಡಿಸ್ಕೊಂಡಾರ. ಇದು ಸರ್ಕಾರದ ಭೂಮಿ ಅಂತಂದೇಳಿ ಯಥಾವತ್ತಾಗಿ RTC ಕಾಲಂನಲ್ಲಿ ಸರ್ಕಾರ ಅಂತ ಆಮೋದಿ ಮಾಡ್ತಾರ. ಇವರಿಗೆ ನಾಚಿಕೆ ಆಗಬೇಕು. ಸಂತೋಷ್ ಲಾಡ್ ಮತ್ತು ತುಕಾರಾಮ್ಗೆ ಇವರಿಗೆ ಯಾಕಂದ್ರೆ ತುಕಾರಾಮ್ ಸಾಹೇಬ್ ಅವ್ರ ಹೆಸರಿಲ್ಲ, ಆದ್ರೆ ಅವ್ರು ಹಿಂದೆ ನಿಂತ್ಕೊಂಡಾರ. ಇವರಿಗೆ ನಾಚಿಕೆ ಆಗಬೇಕು. ಬಡವ್ರ ಭೂಮಿ ನಾವು ಮಾಡಿಸ್ಕೊಂಡು ನಮ್ಮ ಭೂಮಿ ಮತ್ತೆ ಸರ್ಕಾರಕ್ಕೆ ಹೋಯ್ತಲ್ಲ ಅಂತಂದೇಳಿ ಮಕ್ಕನ ಹೆಂಗ್ ತೋರಿಸ್ತಾರೆ ನಮ್ಮ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ರಾಜು, ಜನನಿ ಜನ್ಮಭೂಮಿ ಸಂಘಟನೆ ಅಧ್ಯಕ್ಷ ರಾಜು ಖಾನ್, ಕುರೆಕುಪ್ಪ ಪುರಸಭೆ ಸದಸ್ಯರು ಲಕ್ಷ್ಮಿ ಹೊಸಗೇರಪ್ಪ, ಆಟೋ ಮಾಲೀಕರ ಸಂಘಟನೆ ಅಧ್ಯಕ್ಷ ಮುಸ್ತಾಫ್, ಕರ್ನಾಟಕ ರಕ್ಷಣಾ ಸೇನೆ ಅಧ್ಯಕ್ಷ ಸತೀಶ್, ಕಟ್ಟಡ ಕಾರ್ಮಿಕ ಅಧ್ಯಕ್ಷ ರಾಜಪ್ಪ, ಕೊರವರ ಸಂಘದ ಅಧ್ಯಕ್ಷ ಈರಣ್ಣ, ಪರಿಸರ ಸಂರಕ್ಷಣೆ ಅಧ್ಯಕ್ಷ ಸಿದ್ದಪ್ಪ, ಜೆಡಿಎಸ್ ತಾಲೂಕು SC ಘಟಕದ ಅಧ್ಯಕ್ಷ ಚಿನ್ನಪುರಿ ಸೇರಿದಂತೆ ಇನ್ನೂ ನೂರಾರು ಜೆಡಿಎಸ್ ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು. ವರದಿಗಾರರು ರಾಜಪಾಳೆಗಾರ್, A2Z TV, ಸಂಡೂರು ತಾಲೂಕು. ನಾವು ಯಾರ ಪರಾನೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸತ್ಯ ಹೇಳಲು ಎದರಲ್ಲ, ಸುಳ್ಳು ಸುದ್ದಿ ಪ್ರಸಾರ ಮಾಡಲ್ಲ. A to Z, ಇದು ಸತ್ಯದ ಧ್ವನಿ.